ಜಿ ಟಿ ಮಾಲ್ನಲ್ಲಿ ರೈತನಿಗೆ ಅಪಮಾನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ದಿನಗಳ ಕಾಲ ಬಂದ್ ಮಾಡಬೇಕು ಅನ್ನುವಂತಹ ವಿಚಾರ ಸದ್ದು ಮಾಡ್ತಾ ಇತ್ತು ಈ ಬೆನ್ನಲ್ಲೇ ಬೆಂಗಳೂರಿನ ಜಿ ಟಿ ಮಾಲ್ ಬಂದ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು ಸ್ವಯಂ ಪ್ರೇರಿತವಾಗಿ ಮಾಲ್ ಅನ್ನು ಬಂದ್ ಮಾಡಿದ್ದಾರೆ ಮಾಲ್ ಮಾಲೀಕರ ಸೂಚನೆಯ ಮೇರೆಗೆ ಜಿ ಟಿ ಮಾಲ್ ಕ್ಲೋಸ್ ಆಗಿರುವಂಥದ್ದು ಗ್ರಾಹಕರನ್ನ ಹೊರಗೆ ಕಳುಹಿಸಿ ಮಾಲ್ನ ಸಿಬ್ಬಂದಿ ಈಗ ಗೇಟನ್ನು ಹಾಕಿದ್ದಾರೆ ಬೆಂಗಳೂರಿನ ಜಿ ಟಿ ಮಾಲನ್ನು ಅನ್ನು ಬಂದ್ ಮಾಡಿರುವಂಥದ್ದು ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು ಅದಾದ ಮೇಲೆ ಅಧಿಕಾರಿಗಳ ಸೂಚನೆಯ ಮೇರೆಗೆ ಏಳು ದಿನಗಳ ಕಾಲ ಬಂದ್ ಮಾಡಬೇಕು ಅನ್ನುವಂತಹ ಸೂಚನೆ ಅದಾದ ಮೇಲೆ ಬಿ ಬಿ ಎಂ ಪಿ ಆಯುಕ್ತರು ಕೂಡ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದರು ಈಗ ಅವರೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ರೈತನನ್ನ ಮಾಲ್ನ ಸಿಬ್ಬಂದಿಗಳು ಅವಮಾನ ಮಾಡಿ ಮಾಲ್ ಒಳಕ್ಕೆ ಬಿಡದೇ ಇರುವಂತಹ ಘಟನೆ ಮೊನ್ನೆ ಜಿ ಟಿ ಮಾಲ್ ನಡೆದಿತ್ತು ಈ ಸಂಬಂಧ ಸಾಕಷ್ಟು ಹೋರಾಟಗಳಾಯ್ತು ಮತ್ತೆ ಜಿ ಟಿ ಮಾಲ್ ಅವರು ಖುದ್ದು ಆ ರೈತನಿಗೆ ಕ್ಷಮೆ ಕೇಳಿ ನಂತರ ಸನ್ಮಾನ ಕೂಡ ಮಾಡಿದ್ರು ಈಗ ಇದೇ ವಿಚಾರ ಸದನದಲ್ಲಿ ಕೂಡ ಚರ್ಚೆ ಆಗಿದೆ ಅಧಿವೇಶನದಲ್ಲೂ ಚರ್ಚೆ ಆಗಿದೆ ಅಧಿವೇಶನ ಚರ್ಚೆಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿರುವಂಥ ಸಚಿವರಾಗಿರುವಂತಹ ಬೈರ್ತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ಮಾಲನ್ನ ಮುಚ್ಚಿಸ್ತೀವಿ ಅಂತ ಈ ನೆಲೆಯಲ್ಲಿ ಮಾಲ್ನ ಕ್ಲೋಸ್ ಮಾಡಿದ್ರೆ ಅವಮಾನ ಆಗುತ್ತೆ ಅಥವಾ ಮಾಲ್ನ ಒಳಭಾಗದಲ್ಲಿ ಎಷ್ಟಾಗುತ್ತೆ ಬಿ ಬಿ ಎಂ ಪಿ ನೋಟಿಸ್ ಕೊಟ್ಟು ಮಾಲ್ನ ಮುಚ್ಚೋ ಬದಲು ತಾವೇ ಸ್ವಪ್ರೇರಣೆಯಿಂದ ಮಾಲ್ನ ಕ್ಲೋಸ್ ಮಾಡುವಂತಹ ನಿರ್ಧಾರಕ್ಕೆ ಮಾಲ್ನ ಮಾಲೀಕರು ಬಂದಿದ್ದಾರೆ ಈಗಾಗಲೇ ಮಾಲ್ ಒಳಭಾಗದಲ್ಲಿ ಇರುವಂಥ ದೃಶ್ಯಗಳನ್ನ ನೋಡ್ತಿದ್ದೀರ ಮಳಿಗೆಗಳನ್ನ ಕ್ಲೋಸ್ ಮಾಡಿಕೊಂಡು ತೆರಳಿ ಅಂತ ಸಂಜೆ ನಾಲ್ಕು ಗಂಟೆವರೆಗೂ ಮಾಲ್ ಎಂದಿನಂತೆ ತೆರೆದಿತ್ತು ಬರ್ತಿದ್ದ ಗ್ರಾಹಕರು ಬರ್ತಿದ್ರು ಬಟ್ ಘಟನೆ ಆದ ನಂತರದಲ್ಲಿ ಗ್ರಾಹಕರ ಸಂಖ್ಯೆ ತೀರಾ ಕಡಿಮೆ ಆಗಿತ್ತು ಆದರೆ ಯಾವಾಗ ಬಿಬಿಎಂಪಿ ಕಮಿಷನರ್ ಕೂಡ ಸಂಜೆ ಒಳಗೆ ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಮಾಲನ್ನು ಕ್ಲೋಸ್ ಮಾಡ್ತೀವಿ ಅಂತ ಏನು ಹೇಳಿಕೆ ನೀಡಿದ್ರು ಆ ಹಿನ್ನೆಲೆಯಲ್ಲಿ ಬಿ ಬಿ ಅವರು ಬಂದು ನೋಟಿಸ್ ಕೊಟ್ಟು ಮಾಲನ್ನ ಕ್ಲೋಸ್ ಮಾಡೋದಕ್ಕಿಂತ ಮೊದಲೇ ಬಿ ಮಾಲಿನ ಮಾಲೀಕರು ಮಾಲ್ನ ಸಿಬ್ಬಂದಿಗಳಾಯ್ತಾದಷ್ಟ್ರಿಂದ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಲನ್ನು ಕ್ಲೋಸ್ ಮಾಡುವಂಥ ನಿರ್ಧಾರ ಕೈಗೊಂಡಿದ್ದಾರೆ ತಮ್ಮ ತಮ್ಮ ಮನೆಗಳಿಗೆ ತೆರಳುವಂಥ ಕೆಲಸ ಕೆಲಸದಲ್ಲಿ ತೊಡಗಿದ್ದಾರೆ ಮತ್ತು ಬಹುತೇಕ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದೆ ಇನ್ನು ಈ ಮಾಲ್ನಲ್ಲಿ ಕೆಲವು ಸ್ಕ್ರೀನ್ ಕೂಡ ಇರೋದ್ರಿಂದ ಈಗ ನಡೀತಿರೋ ಶೋನೇ ಲಾಸ್ಟ್ ಅಸ್ಟ್ ಮಾಡಿ ಆ ನಂತರದಲ್ಲಿ ನೆಕ್ಸ್ಟ್ ಶೋಗಳೇನಿತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೂ ನಿರ್ಧಾರ ಕೈಗೊಂಡಿದ್ದಾರೆ ಆಪ್ ಸೆಂಟರ್ಗಳನ್ನೆಲ್ಲ ಹಾಕಿ ಅಂದರೆ ಇವತ್ತೇನೇನು ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ನ ಡೇಟಾಗಳನ್ನು ಕೊಟ್ಟು ಆನಂತರ ಇಲ್ಲಿಂದ ತೆರಳುವಂಥ ಕೆಲಸಕ್ಕೆ ಮಾಲ್ ಒಳಭಾಗದಲ್ಲಿರುವಂತಹ ಅಂಗಡಿಯವರು ಅಥವಾ ಮಳಿಗೆಯವರು ನಿರ್ಧಾರ ಕೈಗೊಂಡಿದ್ದಾರೆ ಮತ್ತು ಬಂದಂಥ ಗ್ರಾಹಕರನ್ನು ಸಹ ವಿನಯದಿಂದ ಅಂದರೆ ಇವತ್ತು ಕ್ಲೋಸ್ ಆಗ್ತಾ ಇದೆ ಮಾಲು ಅಂತ ಅವ್ರನ್ನ ಕಳಿಸುವಂಥ ಕೆಲಸನ ಮಾಲ್ನ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಇದು ಸದ್ಯಕ್ಕೆ ಮಾಲ್ನ ಒಳಭಾಗದಲ್ಲಿ ನಮಗೆ ಕಾಣಿಸ್ತಿರುವಂಥ ದೃಶ್ಯಗಳು ಅಂದರೆ ಮಾಲ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಸ್ವಹಿತಾಸಕ್ತಿಯಿಂದ ಅಂದರೆ ಮಾಲ್ನ ಮಾಲೀಕರು ಈ ನಿರ್ಧಾರ ಕೈಗೊಂಡು ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ ಬೆಂಗಳೂರು ಕೇವಲ ಒಂದು ದಿನಕ್ಕೆ ಮಾತ್ರ ಸ್ವಯಂ ಪ್ರೇರಿತವಾಗಿ ಬಂದು ಮಾಡಿದಾರಾ ಅಥವಾ ಏನು ಸರ್ಕಾರ ತೀರ್ಮಾನ ಮಾಡಿತ್ತು ಏಳು ದಿನಗಳ ಕಾಲ ಅಲ್ಲಿಯವರೆಗೂ ಕೂಡ ಈ ರೀತಿಯ ಸ್ವಯಂ ಪ್ರೇರಿತ ಬಂದ್ ಆಗಿರುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಯಾಕೆಂದರೆ ಸರ್ಕಾರದವ್ರು ಬಂದು ಬಿ ಬಿ ಎಂ ಬಂದು ಕ್ಲೋಸ್ ಮಾಡಿದರೆ ಒಂದು ವಾರ ಲಾಸ್ ಆಗುತ್ತೆ ಅದಕ್ಕಿಂತ ಮೊದಲು ನಾವೇ ಒಂದು ದಿನ ಕ್ಲೋಸ್ ಮಾಡೋಣ ಅನ್ನುವಂತಹ ಒಂದು ಪ್ಲಾನ್ಗೂ ಕೂಡ ಮಾಲ್ ಮುಂದಾಗಿರಬಹುದು ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಬಹುತೇಕ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಫಿಕೇಷನ್ ಸಿಗುವಂತಹ ಸಾಧ್ಯತೆ ರೈತನೊಬ್ಬನಿಗೆ ಅವಮಾನ ಮಾಡಿದ್ದಕ್ಕಾಗಿ ಇವತ್ತು ಜಿ ಟಿ ಮಾಲ್ ಕ್ಲೋಸ್ ಆಗಿರುವಂಥದ್ದು ನಿನ್ನೆ ಇದೇ ಜಾಗದಲ್ಲಿಯೇ ರೈತನಿಗೆ ಸನ್ಮಾನ ಮಾಡಲಾಗಿತ್ತು ಹಲವು ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಕೂಡ ಮಾಡಿದರು ಇವತ್ತು ಕೂಡ ರೈತ ಸಂಘಟನೆ ಪ್ರತಿಭಟನೆಯನ್ನು ಮಾಡಿತ್ತು